ಮುನಿಯಮ್ಮ ಮುನಿಯಮ್ಮ ಅಂತ ಯಾವಾಗ್ಲೂ ಬೈತಾ ಜಗಳ ಆಡ್ತಿದ್ರು, ನನ್ನೇನೆ ಎಷ್ಟು ಕೇರ್ ಮಾಡ್ತಿರಲ್ಲ. ಮುಂದೆ ನಿಮ್ ಹೆಂಡತಿ ಆಗಿ ಬರ್ತಾಳಲ್ಲ, ಅವಳಿನ ಇನ್ನೆಷ್ಟು ಕೇರ್ ಮಾಡ್ಬೋದು ನೀವು? ಬಹುಶಃ ನಿಮ್ ಹೆಂಡತಿ ಮೈ ಮೇಲೆ ಒಂದು ಸೊಳ್ಳೆ ಕುತ್ಕೊಳ್ಳೋದಕ್ಕೂ ಬಿಡಲ್ಲ ಅನ್ಸುತ್ತಲ್ವಾ? ಅವಳು ಯಾವಾಗ್ಲೂ ವಟ ವಟ ಅಂತಾನೆ ಇರ್ತಾಳೆ, ಕೂತಲ್ಲಿ ಕೂರೋದೇ ಇಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ಕೈ ಕಾಲು ಕಿವಿ ಮೂಗು ಬಾಯಿ ಎವ್ರಿ ಸೆಕೆಂಡ್ ಆಕ್ಷನ್ಲೇ ಇರೋದ್ರಿಂದ ಸೊಳ್ಳೆ ಗಿಳೆಯಲ್ಲ, ಅವಳ ಹತ್ರನೂ ಸುಳಿಯಲ್ಲ. ಅಂದ್ರೆ ಈಗಾಗಲೇ ನಿಮ್ ಹುಡುಗಿ ನಿಮಗೆ ಸಿಕ್ಕಿದ್ದಾಳೆ ಅಂತಾಯ್ತು. ಯಾರೀ ಅದು, ಸ್ವಲ್ಪ ನಂಗೂ ಹೇಳ್ರಿ. ರೀ ಕೆಲಸ ಮಾಡೋಣ ಬನ್ರಿ. ಪ್ರತಿ ಸಲ ನಿಮ್ ಹುಡುಗಿ ವಿಷಯ ಬಂದಾಗೆಲ್ಲ ಮಾತು ಬದಲಾಯಿಸ್ತೀರಾ ಅಲ್ವಾ? ನೀವು ಆ ಹುಡುಗಿ ಬಗ್ಗೆ ಹೇಳದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಮದ್ವೆ ಕಾಂಟ್ರಾಕ್ಟ್ನ ನನಗೆ ಕೊಟ್ಬಿಡಿ. ಮದುವೆ ಕಾಂಟ್ರಾಕ್ಟ್ ನಿಮಗೆ ಕೊಡ್ಬೇಕಾ? ಏನು, ನಮ್ಮಿಬ್ರಿಗೂ ನಾವ್ ಮಾಡೋ ಕೆಲ್ಸದ ಬಗ್ಗೆ ಎಷ್ಟೊಂದು ಶ್ರದ್ಧೆ ಇದೆ. ನನಗ್ ನಮ್ಮಪ್ಪ ಇದನ್ನೇ ಅಲ್ವಾ ಕಲ್ತ್ಕೊಂತ ಹೇಳ್ತಿದ್ರು. ನಾನಾಗ ಅವ್ರು ಹೇಳಿದ್ರು ಯಾವುದು ಕೇಳಿಸ್ಕೊಳ್ಳೇ ಇಲ್ಲ, ಆದ್ರೆ ಈಗ ಆರಾಧನಾ ಅವರು ಅದನ್ನೆಲ್ಲ ಕಲಿಸ್ತಿದ್ದಾರೆ. ರೀ ನಾವಿಬ್ರು ಯಾವತ್ತೂ ಹೀಗೆ ಇರಬೇಕು ಕಣ್ರಿ, ಒಟ್ಟಿಗೆ ಕೆಲಸ ಮಾಡಿ, ಒಟ್ಟಿಗೆ ಅಚೀವ್ ಮಾಡಿ, ಯಾವತ್ತೂ ಒಟ್ಟಿಗೆ ಬದುಕಬೇಕು, ಅದೇ ನನ್ನ ಆಸೆ. ಅಮ್ಮು ನೀನ್ ಯಾವಾಗ ಬಂದೆ? ಊಟ ಆಯ್ತೇನೆ. ಅಮ್ಮ ಆಯ್ತು. ಅದ್ಲೇ ನೀನು ಮೂರ್ತಿ ಅಂಕಲ್ ಹತ್ರ ನಿಮ್ ಫ್ರೆಂಡ್ ಮಗನ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ಅದು ಸುಶಾಂತ್ ಬಗ್ಗೆ ತಾನೆ? ಅಮ್ಮು ಅದು ಸಾರಿ ಅಮ್ಮ, ನೀನು ಮೂರ್ತಿ ಅಂಕಲ್ ಮಾತಾಡ್ತಿದ್ದು ಅಕಸ್ಮಾತ್ ಕಿವಿಗೆ ಬಿತ್ತು. ನನಗೆ ನೀನು ಸುಶಾಂತ್ ಬಗ್ಗೆನೇ ಹೇಳ್ತಿದ್ಯಾ ಅನ್ನಿಸ್ತು. ನಿಜ ಅಲ್ವಾಮ್ಮ? ಅಲ್ಲ ಅಮ್ಮು, ನಿನಗೆ ಹೇಗೆ ಗೊತ್ತಾಯ್ತು? ಅಮ್ಮ ನನ್ನ ತಮ್ಮನ ಬಗ್ಗೆ ಮಾತಾಡಿದ್ರೆ ನನಗೆ ಗೊತ್ತಾಗಲ್ವಾ? ಅದರಲ್ಲೂ ನಿನ್ನ ಮುಖದಲ್ಲಿ ಇದ್ದಿದ್ದ ಖುಷಿ ಹೆಮ್ಮೆ ನೋಡಿದ್ರೇ ಅರ್ಥ ಆಯ್ತು. ಅಮ್ಮು ನಿನಗೆ ಗೊತ್ತಾ, ಈಗಾಗಲೇ ಆ ಹುಡುಗಿ ನಮ್ಮ ಸುಶಾಂತ್ನ ಎಷ್ಟು ಬದಲಾಯಿಸಿದ್ದಾಳೆ, ಎಷ್ಟು ಜವಾಬ್ದಾರಿ ಕಲಿಸಿದ್ದಾಳೆ. ನೀನು ನೋಡ್ತಾ ಇರೋ ಅಮ್ಮು, ಇನ್ನು ಮೇಲೆ ನಿನ್ನ ತಮ್ಮ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅಂತ. ಅದಾಗಬಾರ್ದು ಅಂತಲೇ ನಾನು ಒದ್ದಾಡ್ತಿರೋದಮ್ಮ. ಯಾವುದನ್ನ ನಾನು ನೋಡಬಾರ್ದು ಅಂದ್ಕೊಂಡಿದ್ನೋ ಅದನ್ನೇ ನೋಡು ಅಂತಿದ್ಯಲ್ಲ ನೀನು. ಅಮ್ಮ ಸುಶಾಂತಲ್ಲಿ ಇಷ್ಟೊಂದು ಬದಲಾವಣೆ ಆಗಕ್ಕೆ ಕಾರಣ ಆಗಿರೋ ಹುಡುಗಿನ ನೋಡಬೇಕು ಅನ್ನಿಸ್ತಿಲ್ವಾ? ತುಂಬ ಆಸೆ ಆಗ್ತಾ ಇದೆ ಅಮ್ಮು, ಆಚೆ ಕಾಲ ಕೂಡ ಬರ್ಬೇಕಲ್ಲ. ಅವತ್ತು ನಾನು ಸುಶಾಂತ್ಗೆ ಆ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಸು ಅಂತ ಹೇಳಿದೆ, ಆದ್ರೆ ಅಷ್ಟರಲ್ಲಿ ಅದೇನೋ ಕೆಲಸ ಬಂತು, ಅವನು ಮಾತಾಡ್ಸೋಕೆ ಆಗಿಲ್ಲ. ಆದ್ರೆ ಆದಷ್ಟು ಬೇಗ ನಾನು ಅವಳನ್ನ ನೋಡಿ ಮಾತಾಡ್ಸೇ ಆಡಿಸ್ತೀನಿ. ಹ್ಞೂಮ್ಮ ಆದಷ್ಟು ಬೇಗ ಮೀಟ್ ಮಾಡೋಣ. ನನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರೋಳು, ನನ್ನ ತಮ್ಮನ್ನ ಸ್ವಾಭಿಮಾನಿಯಾಗಿ ಮಾಡಿರೋಳ್ನ ನಾನು ನೋಡ್ಬೇಕು. ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವಳು ಯಾರು ಅಂತ ತಿಳ್ಕೊಂಡು ಅವಳನ್ನ ಸುಶಾಂತ್ ಲೈಫಿಂದ ದೂರ ಮಾಡ್ಬೇಕಮ್ಮ, ಅದೇ ನನ್ನ ಗುರಿ. ಮಲ್ಕೊಂಡೋಗು, ಎಷ್ಟು ಮುದ್ದ ಕಾಣಿಸ್ತೀರ. ರೀ ಮುನಿಯಮ್ಮ, ನೀವು ನನ್ನ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಕಣ್ಣಿಗೆ ಬರೀ 1 ಲಕ್ಷ ದುಡಿಯೋದು ಮಾತ್ರ ಕಾಣಿಸ್ತಿತ್ತು. ಆದರೆ ನೀವು ಸಿಕ್ಕಿದ್ಮೇಲೆ ನನ್ನ ಕಣ್ಣಿಗೆ ನೀವು ಮಾತ್ರ ಕಾಣ್ತಿದ್ದೀರ ಗೊತ್ತಾ? ಬಹುಶಃ ನೀವು ನನಗೆ ಸಿಗಲಿ ಅಂತಲೇ ನನ್ನ ಜೀವನದಲ್ಲಿ ಘಟನೆ ನಡೀತು ಅನ್ಸುತ್ತೆ. ಆ ದೇವರೇ ನನ್ನ ಈ ಒಟ್ಟಾರೆ ಕಳಿಸಿರ್ಬೋದು. ನನಗೆ ನಿಮ್ಮ ಬಗ್ಗೆ ಈ ಥರಲ್ಲ ಅನಿಸುತ್ತಲ್ಲ, ಹಾಗೆ ನಿಮಗೂ ನನ್ನ ಬಗ್ಗೆ ಈ ಥರ ಅನಿಸಿದೆಯಾ? ನನ್ನನ್ನು ಜಗಳಗಂಡ ಅಂತ ಬೈತೀರ, ಒಳ್ಳೆ ಫ್ರೆಂಡ್ ಅಂತಲೂ ಹೇಳ್ತೀರ, ಒಂದೊಂದ್ಸಲ ನಾನು ನಿಮಗೆ ಫ್ರೆಂಡ್ಗಿಂತ ಹೆಚ್ಚು ಅಂತಲೂ ಹೇಳಿ, ಆದರೆ ನಿಜವಾಗ್ಲೂ ನಾನು ನಿಮ್ಗೆ ಯಾರು? ಈ ಪ್ರಶ್ನೆ ನಿಮ್ಮನ್ನು ಯಾವತ್ತೂ ಕಾಡಿಲ್ವಾ ಮುನಿಯಮ್ಮ?
ನಾನು ಕನ್ಫ್ಯೂಸ್ ಆಗಿದ್ದೀನಿ. ಪ್ರೀತಿ ಹೌದೋ ಅಲ್ವೋ ಅನ್ನೋ ಕನ್ಫ್ಯೂಷನ್. ಆದರೆ ಇದು ಒಂಥರ ಚೆನ್ನಾಗಿದೆ. ನೀನು ಅವಳಿಗೆ ಕಾದು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವಳು ಇಷ್ಟು ಬೇಗ ಮನೆಗೆ ಬರಲ್ಲಪ್ಪ. ಸುಮ್ಮನೆ ಯಾಕೆ ನೀನು ಸಮಯ ವ್ಯರ್ಥ ಮಾಡ್ಕೋತೀಯ, ನೀನು ಹೋಗು. ಕೆಂಪಮ್ಮಜಿಯವರೇ, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ನಾನು ಅವ್ರನ್ನ ನೋಡಿದೆ ಹೋಗಲ್ಲ. ಬಾವಾ, ಈಗ ಹೇಳಿ, ಆರಾಧನವ್ರಿಗೆ ಏನೋ ತೊಂದರೆ ಆಗಿದೆ, ಸಹಾಯ ಬೇಕು ಅಂತ ಹೇಳಿದ್ರಲ್ಲ, ಹೇಳಿ ಏನಾಯ್ತು, ಏನ್ ಕಷ್ಟ? ಅಯ್ಯೋ ಅಳಿ, ಅಂದ್ರೆ ಏನು ಅಂತ ಹೇಳದ ಹುಡುಗಿ ಕಷ್ಟನ? ಅವ್ಳು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಅದೇನೋ ಸಮಸ್ಯೆ ಅಂತ. ಈಗ ಅದನ್ನೆಲ್ಲ ಇವ್ರ ಮುಂದೆ ಯಾಕೆ ಹೇಳ್ತಿದ್ದೀರಾ? ನೀನ್ ಸುಮ್ನೆ ಇರೋರೈತೆ, ನಿನ್ಗೇನು ಗೊತ್ತಾಗಲ್ಲ. ನಿನ್ ಮಗಳಿಗಂತೂ ನೀನ್ ಸಹಾಯ ಮಾಡಲ್ಲ, ನನ್ನ ಸಹಾಯನೇ ತಗೊಳಲ್ಲ. ಕೊನೆ ಪಕ್ಷ ನಮ್ಮ ಅಳಿಯಂದ್ರಾದ್ರೂ ಏನಾದ್ರೂ ಸಹಾಯ ಮಾಡ್ತಾರೇನೋ ಅಂತ. ಇದು ಯಾವ ಹೊಸ ನಾಟಕನೋ. ಒಟ್ಟಿನಲ್ಲಿ ಇವರಿಬ್ಬರಿಂದ ಆರಾಧನಾಗೆ ನೆಮ್ಮದಿನೇ ಇಲ್ಲ. ಹೇಳಿ ಮಾವ, ಏನಾಯ್ತು? ಅಯ್ಯೋ, ಅದೇನು ಅಂತ ಹೇಳಿ ಅಳಿ, ಅಂದ್ರೆ ಆರಾಧನಾ ಕಂಪ್ನಿ ಕೆಲಸ ಮಾಡ್ತಾ ಇದ್ಲಲ್ಲ, ಆ ಕಂಪ್ನಿನ ಮುಚ್ಚೋಯ್ತಂತೆ. ಅವಳು ವಹಿಸ್ಕೊಂಡಿರೋ ಮದುವೆ ಮಾಡ್ಲೇಬೇಕು ಅಂತ ಆಟ ಆಡಿದ್ ಕುಂತವಳೆ ಅಳಿ. ಅಂದ್ರೆ ಅದಕ್ಕೆ ಸಾಲ ಬೇಕಂತೆ. ಆ ಸಾಲಕ್ಕೋಸ್ಕರ ಬೀದಿ ಬೀದಿಲೆಲ್ಲ ಅಲಿತಾ ಇದ್ದಾಳೆ ಅಳಿ. ಅಂದ್ರೆ ಆರಾಧನವರು ಇಷ್ಟೊಂದು ಕಷ್ಟದಿದ್ದಾರೆ ಅಂತ ಕೇಳಿ ಆಲ್ರೆಡಿ ಕೆತ್ತಡ ಭಾವ. ಇಷ್ಟಕ್ಕೂ ನಾನಿರುವಾಗ ಆರಾಧನವರು ಎಲ್ಲೆಲ್ಲ ಯಾಕೆ ಅಲ್ಲಿಬೇಕು ಭಾವ? ಪುರುಷೋತ್ತಮ ಅಂದ್ರೆ ಯಾರೇಳಿ? ಪುರುಷರಲ್ಲೇ ಉತ್ತಮ ಅಂತ. ಆದ್ರೆ ಐ ಮೀನ್, ಇರಬರ ಎಲ್ಲ ಹುಡುಗರಲ್ಲೂ ಐ ಆಮ್ ದ ಗ್ರೇಟ್ ಪುರುಷಿ ಅಂತ. ನನ್ನಂತ ಹುಡುಗ ಅವ್ರ ಜೀವನದಲ್ಲಿ ಇದ್ದಾನೆ ಅಂತಂದ್ಮೇಲೆ ಅವ್ರಿಗೆ ಕಷ್ಟ ಅಲ್ಲ, ಕಣ್ಣಲ್ಲಿ ಕಸ ಬಿಡೋಕ್ಕೂ ನಾನು ಬಿಡಲ್ಲ. ಎಲ್ಲ ನಾನ್ ನೋಡ್ಕೊತೀನಿ ನಿಮ್ಮವ. ನಿನ್ ಸಹಾಯನ ಅವಳು ತಗೊಳಲ್ಲ ಅಂತ ಗೊತ್ತಿದ್ರು ಯಾಕೆ ಒದ್ದಾಡ್ತಿದ್ಯಪ್ಪ? ಈಗಾಗ್ಲೇ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳನ್ನ ಮತ್ತಷ್ಟು ನೋಯಿಸ್ಬೇಡಪ್ಪ, ಅವಳು ಬರಕ್ ಮುಂಚೆ ದಯವಿಟ್ಟು ಹೊರಟೋಗು. ರೇವತಿ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ನ ಮಗಳಿಗಾಗೋ ಸಹಾಯಕ್ಕೆ ನೀನೇ ಮುಳುವ ಆಗ್ತಾ ಇದೆಯಲ್ಲೇ. ಇವತ್ತು ಆರಾಧನವ್ರು ಬರೋದು ಎಷ್ಟೊತ್ತರ ಆಗ್ಲಿ, ನಾನು ಇಲ್ಲೇ ಕುದುರಿರ್ತೀನಿ. ಇದು ನನ್ನ ಶಪಥ. ಅಳಿ ಅಂದ್ರೆ ಏನಾದ್ರೂ ಸ್ವಲ್ಪ ಜ್ಯೂಸ್? ಅದೊಂದು ನಾನು ಅವ್ರು ಬರೋದಂಕ ನನ್ನ ನೀರು ಕುಡಿಯಲ್ಲ. ಶಪಥ ಮಾಡಿ. ಶಪಥ? ನಿಜಾನ? ಆ ಚಾಂದಿನಿ ಅಷ್ಟೊಂದು ಕಷ್ಟ ಪಡ್ತಿದ್ದಾಳಂತ? ಎಸ್ ಮ್ಯಾಮ್, ಎಲ್ಲ ಕಡೆ ಸಾಲ ಕೇಳ್ತಿದ್ದಾರೆ, ಬಟ್ ಅವಳನ್ನ ನಂಬಿ ಸಾಲ ಕೊಡಕ್ ಯಾರು ಧೈರ್ಯ ಮಾಡ್ತಾ ಇಲ್ಲ. ಕೊಡಬಾರ್ದು. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು. ಎಲ್ಲ ಕಡೆ ಅಲ್ದು ಅಲ್ದು ಸಾಕಾಗಿ ಕೊನೆಗೆ ನನಗೆ ಈ ಸಾರಾನೇ ಗತಿ ಅಂತ ಇಲ್ಲಿಗೆ ಬರಬೇಕು. ಸಾರಾ, ಸಾರಾ.
ನೀನ್ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಯಾಕೆ ಹಿಂಗ್ ಮಾಡ್ದೆ? ಗೈಸ್, ಟೇಕ್ ಅ ಸ್ಮಾಲ್ ಬ್ರೇಕ್.